ಧನ್ಯವಾದಗಳು. ಇದು ಶ್ರೇಷ್ಠ ನೀರಾವರಿ ತಜ್ಞ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಕರ್ನಾಟಕ ನೀರಾವರಿ ಯೋಜನೆಗಳ ರೂವಾರಿ ಭಗೀರಥ, ಸರ್ಕಾರದ ನಿವೃತ್ತ ವಿಶೇಷ ಕಾರ್ಯದರ್ಶಿಗಳು ಹಾಗೂ ಇಂಜಿನಿಯರ್ ಆಗಿರ್ತಕ್ಕಂತಹ ಎಸ್ ಜಿ ಬಾಳೆಕುಂದ್ರಿಯವರ ಪ್ರತಿಮೆಯ ಅನಾವರಣ ಸಮಾರಂಭ, ಕಲ್ಲಿದ್ದಲು ಹಾಗೂ ಗಣಿ ಖಾತೆ ಸಚಿವರು ಹಾಗೂ ಮಾನ್ಯ ಸಭಾಪತಿಗಳು. ನೇರವಾಗಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುದುರಿ ಮೇಡಮ್ ಅವರು
ಇದೆ ಮೊದಲು ಹಾಗಾಗಿ ಇದು ಹೆಮ್ಮೆಯ ವಿಷಯ. ಬೆಳಗ್ಗೆಯಿಂದ ಎಡಬಿಡದಂತಹ ಕಾರ್ಯಕ್ರಮ ಇದ್ರೂ ಕೂಡ ಅವರು ಸುಸ್ತನ್ನದೆ ಬಂದು ಬಾಳೆಕುಂದ್ರಿ ಅವರ ಮೇಲಿನ ತಮ್ಮ ಅಪಾರ ಗೌರವವನ್ನು ತೋರಿಸಲು ಬಂದಂಥ ಮೊದಲು ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಹೃತ್ಪೂರ್ವಕವಾಗಿ ವಂದನೆಗಳು, ಅಭಿನಂದನೆಗಳು. ಬಹುಶಃ ನೀವು ಚಪ್ಪಾಳೆ ತಟ್ಟಿದ್ದು ಸಾಲದು ಅನಿಸುತ್ತೆ, ಯಾಕಂದರೆ ಇದು ಮುಖ್ಯಮಂತ್ರಿಗೆ ಇನ್ನು ಪ್ರೋತ್ಸಾಹ ಬರುತ್ತೆ, ಅದು ಪ್ರೋತ್ಸಾಹ ತಟ್ಟಬೇಕು. ನಾನು ಮುಖ್ಯಮಂತ್ರಿಯವರು ಮಾತಾಡ್ತಾ ಇರೋದ್ರಿಂದ ನಮ್ಮ ದೊಡ್ಡಪ್ಪರ ಬಗ್ಗೆ ಕೇವಲ ಮೂರೇ ಮೂರು ಮಾತುಗಳನ್ನು ಹೇಳ್ತೀನಿ. ಏನ ಕೇಳಿದಿರೋ ಗೊತ್ತಿಲ್ಲ. ಹಿರಿಯರು ಬನ್ನಿ ಸರ್ ನೋಡ್ತೀನಿ ಕೂತ್ಕೊಳ್ಳಿ ಅಂತಂದೆ. ಅವರು ನನ್ನ ಹೆಸರನ್ನು ನೋಡಿಬಿಟ್ಟು ಎತ್ತಿ ನಿಂತ್ಕೊಂಡು ನಮಸ್ಕಾರ ಮಾಡಿದರು. ಎಕ್ಸಾಮಿನ್ ಮಾಡ್ತೀನಿ ಬಂದು ಕೂತ್ಕೊಳ್ಳಿ ಅಂದರೆ ನಿಂತ್ಕೊಳ್ತಾ ಇದ್ದಾರಲ್ಲ ಯಾಕೆ ಅಂತ ಕೇಳಿದೆ. ಆವಾಗ ಅವ್ರು ಹೇಳಿದರು, ಡಾಕ್ಟ್ರಮ್ಮ ಬಾಳೆಕುಂದ್ರಿ ಅವ್ರ ಹೆಸರು ಇರಬೇಕಾದ್ರೆ ನಾನು ಕೂತ್ಕೊಳ್ಳೋದು ಸರಿ ಆಗಲ್ಲ ಅಂತ ಒಬ್ಬ ಚೀಫ್ ಇಂಜಿನಿಯರ್ ರಿಟೈರ್ಡ್ ಹೇಳ್ತಾರಂದರೆ ಇದು ನಿಜವಾಗ್ಲೂ ಅದ್ಭುತ ಅಂತನ್ಬೋದು. ಯಾಕಂತಂದರೆ ಒಬ್ಬ ವ್ಯಕ್ತಿ ಯಾವುದೇ ಒಂದು ಇದರಲ್ಲಿ ಪೊಸಿಷನ್ನಲ್ಲಿದ್ದಾಗ ಜನ ಸನ್ಮಾನ ಕೊಡ್ತಾರೆ. ವ್ಯಕ್ತಿ ತೀರ್ಕೊಂಡ ಮೇಲೂ ಕೂಡ ಒಬ್ಬ ರಿಟೈರ್ಡ್ ಚೀಫ್ ಇಂಜಿನಿಯರು ಇಷ್ಟೊಂದು ಸನ್ಮಾನ ಕೊಡ್ತಾರಂದರೆ ಆವಾಗ ನನಗೆ ನಿಜವಾಗ್ಲೂ ನಮ್ಮ ದೊಡ್ಡಪ್ಪನ ಮಹತ್ವ ಏನು ಅಂತ ಅವತ್ತನ್ನಿಸ್ತು. ಅದಾದಮೇಲೆ ಒಂದು ತಿಂಗಳ ಮೇಲೆ ಒಬ್ಬ ದಕ್ಷಿಣ ಕರ್ನಾಟಕ ಅಂತಂದರೆ ಮಂಡ್ಯದ ಹತ್ತಿರ ಒಂದು ಹಳ್ಳಿಯ ವ್ಯಕ್ತಿ ಬಂದರು. ಅಚ್ಚ ಕನ್ನಡ ಮಾತಾಡ್ತಾ ಇದ್ದರು. ಅವರು ತಾಯಿ ತಾವು ಬಾಳೆಕುಂದ್ರಿ ಸಾಹೇಬರಿಗೆ ಏನಾಗಬೇಕು ಅಂತ ಕೇಳಿದರು. ನಾನು ಅವ್ರ ತಮ್ಮನ ಮಗಳು ಅಂತಂದೆ. ಅವ್ರು ಹೇಳಿದರು ಮೊಮ್ಮಗನ ತೋರ್ಸೋಕ್ಕೆ ಬಂದಿದ್ದರು. ಅವ್ರು ಹೇಳಿದರು ನಮ್ಮ ಊರಿಗೆ ಬ್ರಿಡ್ಜ್ ಇರಲಿಲ್ಲ, ಎಷ್ಟು ಜನರಿಗೆ ಕೇಳಿ ಕೇಳಿ ಸಾಕಾಗಿತ್ತು, ಸಾಹೇಬರಿಗೆ ಕೇಳ್ಕೊಂಡ್ವಿ, ಕೇವಲ ಆರೇ ತಿಂಗಳಲ್ಲಿ ಕಟ್ಟಿದ್ರು, ಹಾಗಾಗಿ ನಾವು 3 ಕಿಲೋಮೀಟ್ರ್ ನಮ್ಮ ಊರವರೆಗೂ ಬಾಳೆ ಕಂಬವನ್ನು ಕಟ್ಟಿ ಅವ್ರನ್ನ ನಾವು ಎತ್ತಿನ ಗಾಡಿಯಲ್ಲಿ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗಿದ್ವಿ ಅಂತ. ಬಹುಶಃ ಇದು ಉತ್ತರ ಕರ್ನಾಟಕದ ಜನರಿಗೆ ಗೊತ್ತಿಲ್ಲ ಅನಿಸುತ್ತೆ. ಯಾಕಂತಂದರೆ ಅಂಥ ಅಭಿಮಾನ ಪ್ರೀತಿ ತೋರಿಸೋದು ಎಲ್ಲೋ ಒಂದು ಕಡೆಗೆ ಕೊರತೆ ಉತ್ತರ ಕರ್ನಾಟಕದಲ್ಲಿ ಇದೆ ಅಂತ ನನಗನ್ನಿಸ್ತು. ಇನ್ನೊಂದು ಸಲ ಫಿಮೇಲ್ ಫಿಟಿಸೈಡ್ಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಮಂಡ್ಯಕ್ಕೆ ಹೋದಾಗ ಮಂಡ್ಯದಲ್ಲಿ ನಾವು ಹ್ಯೂಮನ್ ಸರ್ಕಲ್ ಮಾಡಿ ಅದ್ರ ಬಗ್ಗೆ ಮಾತಾಡಿದೆ. ಅಲ್ಲಿ ರೈತರು ಬಂದರು, ಹಿರಿಯರು, ಭಾಳ ಹಿರಿಯರು ಹಸಿರಿದ್ದು ಹಾಕ್ಕೊಂಡು. ನನಗೆ ಆಶ್ಚರ್ಯ, ಫಿಮೇಲ್ ಫಿಟಿಸೈಡ್ಗೂ ರೈತರಿಗೂ ಏನು ಸಂಬಂಧ, ಎಲ್ಲಮ್ಮನ ಗುಡ್ಡಕ್ಕೂ ಮುಲ್ಲನ್ಗೆ ಏನು ಸಂಬಂಧ ಅನ್ನೋ ಹಾಗೆ ಆಶ್ಚರ್ಯ ಆಯಿತು. ಆಮೇಲೆ ಅವ್ರು ಹೇಳಿದರು ಬಾಳೆಕುಂದ್ರಿ ಸಾಹೇಬ್ರ ಮಗಳು ಬಂದಿದ್ದಾಳೆ ಅಂತ ಗೊತ್ತಾಯಿತು. ಬಾಳೆಕುಂದ್ರಿ ಸಾಹೇಬ್ರು ಇಲ್ಲಿ ಮಂಡ್ಯದಲ್ಲಿ ಕಾವೇರಿಯ ನೀರಿನ ಬಗ್ಗೆ, ಬಳಕೆ ಸದ್ಬಳಕೆಯ ಬಗ್ಗೆ ಮಾತಾಡೋಕ್ಕೆ ಭಾಷಣಕ್ಕೆ ಬಂದಾಗ ನ ಭೂತೋ ನ ಭವಿಷ್ಯೋ ಅನ್ನೋ ಹಾಗೆ ಲಕ್ಷಾಂತರ ರೈತರು ಸೇರಿಕೊಂಡಿದ್ರು. ಅಷ್ಟು ಇವತ್ತಿನವರೆಗೂ ಯಾವುದೇ ಕಾರ್ಯಕ್ರಮಕ್ಕೆ ಯಾವುದೇ ಸೆಲೆಬ್ರಿಟಿಗೂ ಕೂಡ ಬಂದಿಲ್ಲ, ಅಷ್ಟು ಬಾಳೆಕುಂದ್ರಿ ಸಾಹೇಬರು ಬಂದಿದ್ರು. ಹಾಗಾಗಿ ಅವ್ರ ಮಾತು ಕೇಳಿದ ಮೇಲೆ ನಿಮ್ಮ ಮಾತು ಕೇಳಬೇಕು ಅಂತ ಬಂದಿದ್ವಿ ಅಂತ. ಬಹುಶಃ ಇದು ನಿಜವಾಗ್ಲೂ ಆಶ್ಚರ್ಯಕರ. ನಾನು KMC ಯಲ್ಲಿ ಓದ್ತಾ ಇದ್ದೆ, ನಮ್ಮ ದೊಡ್ಡಪ್ಪ ಧಾರವಾಡದಲ್ಲಿದ್ದರು. ಆಗ ಒಬ್ಬ ಕಾಂಟ್ರಾಕ್ಟರ್ ಬಂದು ಅವ್ರ ಹತ್ರ ಸೂಟ್ ಕೇಸ್ ತೊಗೊಂಡು ಬಂದಿದ್ರು. ಸೂಟ್ ಕೇಸ್ ತೊಗೊಂಡು ಬಂದರೆ ಎತ್ಕೊಂಡು ಹೋಗಿ ಅಂತ ಹೇಳಿದರು. ಅವರು ಗಾಬರಿಯಲ್ಲಿ ಹೋಗುವಾಗ ಅಥವಾ ಬೇಕು ಅಂತನೋ ಗೊತ್ತಿಲ್ಲ ಅಂತ ಸೂಟ್ ಕೇಸನ್ನು ಬಿಟ್ಟು ಹೋದರು. ಇವರು ದಿಲಾವರ್ ಅಂತ ಡ್ರೈವರ್ನ ಕರೆದು ಡ್ರೈವರ್ ಕಡೆಯಿಂದ ಸೂಟ್ ಕೇಸನ್ನು ವಾಪಸ್ ಕಳಿಸಿದ್ರು. ಅಂದರೆ ಪ್ರಾಮಾಣಿಕತೆಯ ಪರಾಕಾಷ್ಠೆ ಅಂದರೆ ನಮ್ಮ ದೊಡ್ಡಪ್ಪ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂದರೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಇಂಜಿನಿಯರ್ಗೆ ರಾಜ್ಯೋತ್ಸವ ಮೊದಲ ಬಾರಿಗೆ ಕೊಟ್ಟಿದ್ದು SC ಬಾಳೆಕುಂದ್ರಿಯವ್ರಿಗೆ, ಶಿವಪ್ಪ ಗುರುಸಿದ್ದಪ್ಪ ಬಾಳೆಕುಂದ್ರಿಯವ್ರಿಗೆ. ಅವರಿಗೆ ಆ ಸಂಸ್ಕಾರ ಕೊಟ್ಟಿದ್ದು ನಮ್ಮ ಅಜ್ಜ. ನಮ್ಮ ಅಜ್ಜನ ನೆನೆಸ್ಕೊಳ್ಬೇಕು, ಡಾಕ್ಟರ್ ಗುರುಸಿದ್ದಪ್ಪ ಶಂಕರಪ್ಪ ಬಾಳೆಕುಂದ್ರಿ. ರಿಟೈರ್ಡ್ ಅಂದರೆ ಏನು, ಅವರು ರಿಟೈರ್ಡ್ ಆದಮೇಲೂ ಕೆಲಸ ಮಾಡಿದಂಥ ವೆಟರ್ನರಿ ಸರ್ಜನು, ಅಂದಿನ ವೈಸ್ರಾಯಿಂದ ಪ್ರಶಸ್ತಿ ಪಡೆದಂಥವರು. ಅವರು ಮುಂಬೈ ಯೂನಿವರ್ಸಿಟಿಯಿಂದ ಗೋಲ್ಡ್ ಮೆಡಲು, ನಮ್ಮ ದೊಡ್ಡಪ್ಪ ಎಡಿನ್ಬರೋ ಯೂನಿವರ್ಸಿಟಿಯಿಂದ ಗೋಲ್ಡ್ ಮೆಡಲಿಸ್ಟು, ಫಸ್ಟ್ ಫ್ರಮ್ ಇಂಡಿಯಾ ಟು ಗೆಟ್ ಗೋಲ್ಡ್ ಮೆಡಲ್ ಫ್ರಮ್ ಎಡಿನ್ಬರೋ ಯೂನಿವರ್ಸಿಟಿ. ಹಾಗಾಗಿ ನಾನು ಮೂರನೇ ಜನ್ರೇಷನ್ನು ಬೆಂಗಳೂರು ಯೂನಿವರ್ಸಿಟಿಯಿಂದ. ಹಾಗಾಗಿ ನಮ್ಮ ಕುಟುಂಬದಲ್ಲಿ ಪ್ರಾಮಾಣಿಕತೆ ಅನ್ನೋದು ಪ್ರವಾಹ ಆಗಿ ಹರಿದು ಬಂದಿದೆ ಅಂತ ಹೇಳ್ತಾ, ಎಷ್ಟೋ ಕೆಲಸ ಇದ್ದರೂ ಕೂಡ ತಮ್ಮ ಎಡಬಿಡದ ಕೆಲಸದಲ್ಲಿ ಮುಖ್ಯಮಂತ್ರಿಗಳು ಬಂದು ಅನಾವರಣ ಮಾಡಿದ್ದು, ಅದರಲ್ಲೂ ನಮ್ಮ ದೊಡ್ಡಮ್ಮನಿಗೆ ಫೋನ್ ಮಾಡಿ ಹೇಳಿದ್ರಂತೆ ಮಲಪ್ರಭಾನಲ್ಲಿ ನಾವು ಬಾಳೆಕುಂದ್ರಿಯವ್ರದ್ದು ಪುತ್ಥಳಿಯನ್ನು ಅನಾವರಣ ಮಾಡ್ತೀನಿ ಅಂತ ಅವ್ರು ನೆನಪು ಮಾಡಿಕೊಂಡು ಕೈಯಿಂದ ಬರೋದು ನಿಮಗೆ ಕಳಿಸಿದ್ದಾರೆ. ಅವರು ಕೂಡ ನಿಮಗೆ ಧನ್ಯವಾದವನ್ನು ಹೇಳಿದ್ದಾರೆ.
ನಿಮ್ಮ ಅಮೃತ ಹಸ್ತದಿಂದ ಆಗಿದ್ದು ನಮ್ಮೆಲ್ಲರೂ ಸಂತೋಷ. ಮತ್ತೊಮ್ಮೆ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಶುಭ ಕೋರುತ್ತಾ ಮುಂಬರುವ ಎಲೆಕ್ಷನ್ನಲ್ಲಿ ಭರ್ಜರಿಯಾಗಿ ನೀವು ಗೆಲ್ಲಿ ಅಂತ ಹೃತ್ಪೂರ್ವಕವಾಗಿ ನಾನು ಹಾರೈಸ್ತೇನೆ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಸನ್ಮಾನ್ಯರಿಗೆ. ಅಭಿಷೇಕಯ್ಯ ಎಲ್ಲ ಆತ್ಮೀಯ ಬಂಧುಗಳೇ, ನಮ್ಮೆಲ್ಲರ ಅಭಿಮಾನಪೂರ್ವಕವಾಗಿರುವಂಥ ಒಬ್ಬ ಸಾಧಕರು ಎಸ್ ಜಿ ಬಾಳೆಕುಂದ್ರೆ ಅವರು, ಅವರ ಪ್ರತಿಮೆ ಅನಾವರಣ ಮಾಡುವಂಥ ಭಾಗ್ಯ ನನಗೆ ಸಿಕ್ಕಿರುವಂಥದ್ದು, ಅದು ಪೂರ್ವಜನ್ಮದ ಪುಣ್ಯ ಅಂತ ನನ್ನ ಭಾವನೆ. ಈಗ ತಾನೇ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರೆಯವರು ಎರಡು ಮೂರು ಘಟನೆಯಲ್ಲಿ ಅವರ ವ್ಯಕ್ತಿತ್ವವನ್ನು ಅವರು ಹೇಳಿದ್ದಾರೆ. ನಾನು ಕಂಡಂತೆ ಬಾಳೆಕುಂದ್ರೆ ಸಾಹೇಬರು, ನಾವೆಲ್ಲ ಚಿಕ್ಕವರಿದ್ದಾಗ ಅವ್ರ ಬಗ್ಗೆ ಕೇಳ್ತಾ ಇದ್ವಿ. ನಮ್ಮ ತಂದೆಯವ್ರಿಗೆ ಭಾಳ ಆತ್ಮೀಯರಾಗಿದ್ವಿ. ಏನಾದರೂ ಪ್ರಮುಖ ವಿಚಾರಗಳು ನೀರಾವರಿ ಬಗ್ಗೆ ಅಥವಾ ಇಂಜಿನಿಯರಿಂಗ್ ಬಗ್ಗೆ ಇದ್ದರೆ ಬಾಳೆಕುಂದ್ರೆ ಸಾಹೇಬರು ಏನು ಹೇಳ್ತಾರೆ ಅದು ಅಂತಿಮ. ಸನ್ಮಾನ್ಯ ನಿಜಲಿಂಗಪ್ಪರ ಕಾಲದಿಂದ ಇವತ್ತು ಬಾಳೆಕುಂದ್ರೆ ಸಾಹೇಬರು, ವಿಶೇಷವಾಗಿ ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಹಳಷ್ಟು ಪ್ರಮುಖ ನಿರ್ಧಾರಗಳಲ್ಲಿ ಅವರ ಪಾತ್ರ ಇದೆ. ಈ ಮಲಪ್ರಭಾ ಯೋಜನೆ, ಈ ಮಲಪ್ರಭಾ ಯೋಜನೆಯ ಸ್ಥಳ, ಡ್ಯಾಮು ಎಲ್ಲವೂ ಕೂಡ ಅವರು ನಿರ್ಧಾರ ಮಾಡಿರುವಂಥದ್ದು. ಇಟ್ ಈಸ್ ಒನ್ ಆಫ್ ದ ನ್ಯಾಚುರಲ್ ಡ್ಯಾಮ್ಸ್. ಎರಡು ಕಡೆ ಇಲಾಖೆ ಇಷ್ಟು ದೊಡ್ಡ ಪ್ರಮಾಣದ ನೀರನ್ನು ಸಂಗ್ರಹ ಮಾಡುವಂಥ ವಿಸ್ತೃತವಾದಂಥ ಸ್ಥಳ, ಅದರ ಮಧ್ಯೆ ಅತ್ಯಂತ ಅಲ್ಪ ಅಮೌಂಟ್ನಲ್ಲಿ ವೆಚ್ಚದಲ್ಲಿ ಇಷ್ಟು ದೊಡ್ಡ ಡ್ಯಾಮ್ ಆಗಿರುವಂಥದ್ದು ಕರ್ನಾಟಕ ಅಲ್ಲ ಭಾರತ ದೇಶದಲ್ಲಿಯೇ ಒಂದು ಇತಿಹಾಸ ಅಂತ ನಾನು ಹೇಳ್ತೀನಿ. ಇವತ್ತು ಮಲಪ್ರಭಾ ತಂದೆಯಾದಂಥ ವಿಸ್ತಾರವನ್ನು ಮಾಡಿಕೊಂಡು ಯೋಜನೆಗಳು ವಿಸ್ತಾರ ಆಗಿ ಸುಮಾರು 3-4 ಜಿಲ್ಲೆಯ 10-15 ತಾಲೂಕುಗಳಿಗೆ ಇವತ್ತು ನೀರು ಕೊಡ್ತಿರುವಂಥದ್ದು ನನಗನ್ನಿಸ್ತಾ ಇದೆ. ಪ್ರತಿಯೊಂದು ಇಂಚ್ ಭೂಮಿಯೇ ನೀರು ಹೋಗ್ತದೆ ಅದು ಬಾಳೆಕುಂದ್ರೆಯವರ ಹೆಸರು ಹೇಳ್ತಿದೆ ಅಂತ ನನ್ನ ಭಾವನೆ. ಅದೇ ರೀತಿ 10-11 ಯೋಜನೆಗಳನ್ನು ಕರ್ನಾಟಕದಾದ್ಯಂತ ಮಾಡಿದ್ದಾರೆ. ಮತ್ತು ಆ ಕಾಲದಲ್ಲಿ ಇಷ್ಟು ದೂರದೃಷ್ಟಿ ಇಟ್ಕೊಂಡು ಇಷ್ಟು ಬೃಹತ್ ಯೋಜನೆ ಮಾಡುವಂಥದ್ದು ಸುಲಭ ಅಲ್ಲ. ಇವತ್ತಿನ ಕಾಲದಲ್ಲಿ ನಾವು ಬಹಳ ಸಹಜವಾಗಿ ಹಲವಾರು ಯೋಜನೆಗಳನ್ನು ಮಾಡ್ತೀವಿ, ಯಾಕಂದರೆ ತಾಂತ್ರಿಕತೆ ಬೆಳೆದಿದೆ, ಆರ್ಥಿಕತೆ ಬೆಳೆದಿದೆ, ಹೀಗಾಗಿ ನಾವು ಬಹಳ ಸುಲಭವಾಗಿ ನಿರ್ಧಾರ ಮಾಡ್ತೀವಿ. ಆದರೆ ಅವತ್ತಿನ ಕಾಲದಲ್ಲಿ ಹಣಕಾಸಿನ ವ್ಯವಸ್ಥೆ ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಇಂಥ ಯೋಜನೆಗಳಿಗೆ ಅವತ್ತಿನ ಕಾಲದಲ್ಲಿ ಬೇಕಾಗಿರುವಂಥ ಹಣಕಾಸನ್ನು ಹಂಚಿಕೊಳ್ಳುವಂಥದ್ದು, ನಮ್ಮ ನೀರಿನ ಸಂಪತ್ತನ್ನು ಬಳಕೆ ಮಾಡುವಂಥದ್ದು. ಅದೇ ಸಂದರ್ಭದಲ್ಲಿ ಬಚಾವರ್ತ ಅವಾರ್ಡ್ ಆಗಿದೆ. ಇವೆಲ್ಲ ಕೃಷ್ಣಾ ಬೇಸಿನ್ಗೆ ಸೇರಿರುವಂಥ ಮಲಪ್ರಭಾ, ಘಟಪ್ರಭಾ ಇವೆಲ್ಲವನ್ನೂ ಕೂಡ ನಾವು ನಮ್ಮ ಬಳಕೆಯನ್ನು ಮಾಡಿದರೆ ಮಾತ್ರ ನಮ್ಮ ನೀರನ್ನು ಹಕ್ಕನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಈ ಥರದ ಸವಾಲುಗಳ ಮಧ್ಯೆ ಅವರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ನನ್ನ ಪ್ರಕಾರ ಸನ್ಮಾನ್ಯ ಎಂ ವಿಶ್ವೇಶ್ವರಯ್ಯವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಷ್ಟೇ ಕೆಲಸವನ್ನು ಬಾಳೆಕುಂದ್ರೆ ಸಾಹೇಬರು ಮಾಡಿದ್ದಾರೆ. ಅವರು ಸರಿ ಸಮಾನವಾಗಿ ಮಾಡಿದ್ದಾರೆ. ವಿಶ್ವೇಶ್ವರಯ್ಯವರು 10-11 ಕ್ಷೇತ್ರಗಳಲ್ಲಿ ಮಾಡಿದರೆ ಬಾಳೆಕುಂದ್ರೆಯವರು ಇಂಜಿನಿಯರಿಂಗ್ ಮತ್ತು ಇರಿಗೇಷನಲ್ಲಿ ಮಾಡಿರುವಂಥದ್ದು ನಮ್ಗೆ ಬಹಳಷ್ಟು ಅಭಿಮಾನ. ಇವತ್ತಿಗೂ ಕೂಡ ಅವರು ಪ್ರೇರಣೆ. ಈಗ ತಾನೇ ಹೇಳಿದರು ಅವ್ರು ತೀರು ಹೋದರೂ ಕೂಡ ಅವ್ರ ಬಗ್ಗೆ ಗೌರವ ಇದೆ ಅಂತಂದು ಇನ್ನೊಬ್ಬ ಚೀಫ್ ಇಂಜಿನಿಯರ್ ಮಾಡಿರುವಂಥದ್ದು. ಅದು ಯಾಕಂತಂದರೆ ಬಾಳೆಕುಂದ್ರೆಯವರು ಒಬ್ಬ ಸಾಧಕರು. ನಾನು ಈಗ ತಾನೇ ಅಲ್ಲಿ ಸಭೆಯಲ್ಲಿ ಕೂಡ ಹೇಳಿದೆ, ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದರು, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕುವುದು ಸಾಧಕ ಅಂತ. ಒಬ್ಬ ಸಾಧಕರವರು ಅವರ ಪ್ರತಿಮೆಯನ್ನು ಮಾಡುವ ಮುಖಾಂತರ ಈ ಒಂದು ಯೋಜನೆ, ಈ ಅಣೆಕಟ್ಟು, ಈ ಪ್ರದೇಶದ ಗೌರವ ಹೆಚ್ಚಾಗಿದೆ ಅವರ ಪ್ರತಿಮೆ ಮಾಡೋ ಮುಖಾಂತರ. ಮತ್ತು ನನ್ನ ಪ್ರಕಾರ ಈ ಒಂದು ಪ್ರತಿಮೆ ಚೆನ್ನಾಗಾಗಿದೆ. ಆದರೆ ಈ ಒಂದು ಯೋಜನೆಯ ಮುಂಭಾಗದಲ್ಲಿ ಒಂದು ಇದಕ್ಕಿಂತ ಸ್ಟ್ಯಾಂಡಿಂಗ್ ಒಂದು ದೊಡ್ಡ ಪ್ರತಿಮೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಅದನ್ನು ಬರುವಂಥ ದಿನಗಳಲ್ಲಿ ನಾವು ಖಂಡಿತವಾಗಿ ಮಾಡೋಣ. ಇದು ಡ್ಯಾಮ್ ಸೈಟಲ್ಲಿ ಸಣ್ಣ ಪ್ರತಿಮೆ ಇದೆ, ಅದರ ಮೇನ್ ಗೇಟಲ್ಲಿ ದೊಡ್ಡ ಪ್ರತಿಮೆಯನ್ನು ಮಾಡಿ ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಯಾರು ಇದನ್ನು ಕ್ರಿಯೇಟ್ ಮಾಡಿದ್ದಾರೆ, ಯಾರು ಇದನ್ನು ಕಟ್ಟಿದ್ದಾರೆ ಅನ್ನುವಂಥದ್ದು. ಅದೇ ನಮಗೆ ಪ್ರೇರಣೆ. ಇಂಥ ಸಾಧಕರ ಪ್ರೇರಣೆಯನ್ನು ಪಡೆದು ಈ ನಾಡನ್ನು ಕಟ್ಟುವಂಥ ಸಂಕಲ್ಪವನ್ನು ಮಾಡ್ತೇನೆ. ವಿಶೇಷವಾಗಿ ಬಾಳೆಕುಂದ್ರೆಯವರ ಮನೆಯವರು, ಕುಟುಂಬ ಸದಸ್ಯರು ಮತ್ತು ವಿಶೇಷವಾಗಿ
ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರೆ ಅವರು ಸಾರ್ವಜನಿಕ ವಲಯದಲ್ಲಿ ಮೆಡಿಕಲ್ ವಲಯದಲ್ಲಿ ಅವರು ಮಾಡಿರುವಂತಹ ಸೇವೆ ಅಪಾರವಾಗಿದೆ, ಅದು ಶಬ್ದಗಳಲ್ಲಿ ಹೇಳೋಕ್ಕಾಗಲ್ಲ. ಅಷ್ಟು ಕ್ರಿಯಾಶೀಲವಾಗಿ ಎಲ್ಲದರಲ್ಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಸ್ಪಷ್ಟವಾದಂಥ ವಿಚಾರ ಇದೆ, ಅತ್ಯಂತ ದಕ್ಷವಾದಂಥ ಆಡಳಿತ ಇದೆ ಮತ್ತು ಶುದ್ಧವಾದಂಥ ನಡತೆ ಇದೆ. ನಮ್ಮ ಆಧುನಿಕ ಹೆಣ್ಣುಮಕ್ಕಳಿಗೆಲ್ಲ ಆದರ್ಶವಾಗಿರುವಂಥ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರೆಯವರು, ಬಾಳೆಕುಂದ್ರೆಯವರ ರಕ್ತ ಹರಿತಾ ಇದೆ ಅಂತಂದರೆ ಅವರ ನಡೆನುಡಿಯಲ್ಲಿ ನಾವು ಕಾಣ್ತಾ ಇದ್ದೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರು ಟ್ರಸ್ಟ್ ವತಿಯಿಂದ ಇನ್ನೂ ಹತ್ತು ಹಲವಾರು ಕೆಲಸಗಳಾಗಬೇಕು ಅಂತ ಅವ್ರು ಏನು ಹೇಳಿದ್ದಾರೆ ಎಲ್ಲದಕ್ಕೂ ಕೂಡ ನಾನು ಸಂಪೂರ್ಣವಾಗಿ ಸಹಕಾರವನ್ನು ಮಾಡಿ ಆ ಕೆಲಸಗಾರ್ಯಗಳನ್ನ ಮಾಡ್ತೀನಿ ಅಂತ ಈ ಸಂದರ್ಭದಾಗ ಹೇಳಿ, ಮತ್ತೊಮ್ಮೆ ಜಿಲ್ಲಾಡಳಿತಕ್ಕೆ ನೀರಾವರಿ ಇಲಾಖೆಗೆ ಧನ್ಯವಾದಗಳನ್ನು ಹೇಳಿ, ವಿಶೇಷವಾಗಿ ವಿಜಯಲಕ್ಷ್ಮಿ ಬಾಳೆಕುಂದ್ರೆಯವರು ಮತ್ತು ಕುಟುಂಬ ಸದಸ್ಯರಿಗೆ ಧನ್ಯವಾದಗಳು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ಕೊಳ್ಳಿ. ಧನ್ಯವಾದ.